ಕೊರೋನಾ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿರುವ ರಾಯಬಾಗ್ ತಾಲೂಕಿನ ಹಾರುಗಿರಿ ಪುರಸಭೆ ವ್ಯಾಪ್ತಿಯ ಛಾಯಾಗ್ರಾಹಕರು ತಮ್ಮ ಫೋಟೋಗ್ರಾಫಿ ಅಸೋಸಿಯೇಷನ್ ವತಿಯಿಂದ ರಾಯಬಾಗ್ ತಹಸೀಲ್ದಾರರಿಗೆ ಸರ್ಕಾರದಿಂದ ಆರ್ಥಿಕ ನೆರವು ನೀಡುವಂತೆ ಮನವಿ ಸಲ್ಲಿಸಿದರು. ಪ್ರತಿ ವರ್ಷವೂ ಮಾರ್ಚ್, ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ನಡೆಯುವಂತಹ ಮದುವೆ ಸಮಾರಂಭಗಳನ್ನೇ ತಮ್ಮ ವಾರ್ಷಿಕ ವ್ಯವಸಾಯದ ಆಧಾರ ಸ್ತಂಭವಾಗಿರಿಸಿಕೊಂಡಿರುವಂತಹ ಛಾಯಾಗ್ರಾಹಕರಿಗೆ ಕರೋನಾ ಗ್ರಹಣವಾಗಿ ಮಾರ್ಪಟ್ಟಿದೆ. ಇಂದಿನ ಮೊಬೈಲ್ ಹಾವಳಿಯಲ್ಲಿ ನಲುಗಿ ತತ್ತರಿಸುತ್ತಿರುವ ಫೋಟೋಗ್ರಾಫಿ ವ್ಯವಸಾಯ ಕರೋನಾದಿಂದ ಮತ್ತಷ್ಟು ಕಮರಿ ಹೋಗಿದೆ. ಅದಕ್ಕಾಗಿ ಸರ್ಕಾರದಿಂದ ಛಾಯಾಗ್ರಾಹಕರಿಗೆ ಆರ್ಥಿಕ ನೆರವು ನೀಡಬೇಕೆಂದು ರಾಯಬಾಗ್ ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಅವರಿಗೆ ತಮಗೆ ಹಾನಿಯಾದ ಬಗ್ಗೆ ಮನವರಿಕೆ ಮಾಡಿ ತಮಗೆ ಸರ್ಕಾರದಿಂದ ಆರ್ಥಿಕ ಸಹಾಯ ನೀಡುವಂತೆ ಛಾಯಾಗ್ರಾಹಕರು ಆಗ್ರಹಿಸಿದರು. ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ಸಕಾಲದಲ್ಲಿ ತಲುಪಿಸಿ ನಿಮಗೆ ಬೇಕಾದ ಪರಿಹಾರವನ್ನು ನೀಡುವುದಾಗಿ ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಛಾಯಾಗ್ರಾಹಕರಿಗೆ ಭರವಸೆ ನೀಡಿದ್ದಾರೆ. ಒಂದು ಜೀವ ಇಂತ ಈ ಕಾರ್ಮಿಕ ಕೆಲಸದಲ್ಲಿ ಅದೊಂದು ಜೀವ ಕಾರ್ಯಕ್ರಮ. ಆ ಜೀವನದಲ್ಲಿ ಯಾವ ಟೈಪ್ ಆಫ್ ಕೆಲಸ ಮಾಡೋದನ್ನು ಬಿಡಿ ಕಾರ್ಮಿಕರು ಅಂತ ಪರಿಗಣಿಸ್ತಾರೆ. ಅದೇನಾಗುತ್ತೆ ಅದನ್ನು ಆ ಈಗ ನಮ್ಮ ಕಡೆ ಲೈಸೆನ್ಸ್ ಸರ್, ಅವ್ರು ಏನು ಮಾಡ್ತಾರೋ ಅದು ಗೊತ್ತಿರೋದಿಲ್ಲ ಸರ್. ಈ ಮನೇಲಿ ಕುಂತ್ಕೊಂಡು ನಾವು ಫಂಕ್ಷನ್ ಮಾಡ್ತಾ ಇದ್ದಾಗ ಈಗ ಮೂಮೆಂಟ್ಸ್ ಕೊಡ್ಬೇಕು ಸರ್, ಅವ್ರಿಗೆ ಹೇಗೆ ಬಂದು ಲಾಸ್ಟ್ ಒಂದಿಷ್ಟು ಸುಮಾರು ಏನಂದರೆ ಅದು ನಲ್ವತ್ತು ಮಟ್ಟಿಗೆ ಬಿಡಿ ಕಾರ್ಮಿಕರಿಗೆ ಒಂದು ಜನಗಳಲ್ಲಿ ಬರುತ್ತೆ. ಅದು ಕೂಡ ಒಂದು ಇದೇ ಅಲ್ವಾ, ಬುದ್ಧಿಮೆ ಇದೆ ಅಲ್ವಾ, ಗುಡ್. ಅದ್ರ ಬಗ್ಗೆ ನಿಮ್ಮ ಇವ್ರು ಕಾರ್ಮಿಕ ಲೆಕ್ಕ ಅವ್ರ ಹತ್ರ ಹೋಗಿ ಆ ಜೀವನ ಕಾರ್ಮಿಕ ಆ ಜೀವನದಲ್ಲಿ ಆ ಹುದ್ದೆ ಏನಾದರೂ ಆ ಉದ್ಯೋಗ ಏನಾದರೂ ಅದು ಮಧ್ಯ ನಾವು ಕಾರ್ಮಿಕ ಲೆಕ್ಕ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಸರ್. ಎಲ್ಲ ಕಡೆ ಫಂಕ್ಷನ್ ಅದು ನೇರಾಗಿ ಬಂದಾಗ ಕಾರ್ಮಿಕ ಲಾಗಿ ಬರೆಯಲ್ಲ ಸಾಮಾಜಿಕ ದೃಷ್ಟಿನಲ್ಲಿ ಸಾಮಾಜಿಕ ಸಂಬಂಧಗಳಾಗಿ ಕಷ್ಟವನ್ನು ಖುಷಿ ಪಡತ್ತೀನಿ ಅಷ್ಟೇ. ಏನೋ ಸಂಕಟ ಇದ್ರು ನಿಮ್ಮನ್ನೋರು ಖುಷಿ ಪಡತ್ತೀವಿ. ಅದು ಏನು ಹೇಳಿದ್ರು ಕಡಿಮೆ ಎಲ್ಲಿ ಅವ್ರ ಅಲ್ಲ ಇಷ್ಟು ಗದ್ದಲಾಗು ಏನಾರು ಒಂದು ಕಳಿಸಿದ್ರೆ ಸರ್ ಅವ್ರಿಗೆ ವಾಟ್ಸಪ್ ಮಾಡಿರ್ತ ನನಗೆ ಖುಷಿ. ಯಾಕಂದ್ರೆ ಇಷ್ಟು ಗದ್ದಲಾಗ ಅಂದ್ರೆ ಏನಾರು ಇಂಪಾರ್ಟೆಂಟ್ ಇದ್ದಿಲ್ಲ ಅಂತ ಅವ್ರತನೇ ಆಗ ನೋಡ ಸರ್ ಏನು ಕೊಡ್ತಿರೋ ನಾನು ಬಂದು ಕೇಳ್ತೀನಿ ಸರ್. ಸ್ಪಂದಿಸೋದು ಇಂಪಾರ್ಟೆಂಟ್ ಏನಂದ್ರೆ ಈಗ ನಾವು ಎಲ್ಲರಿಗೂ ಸ್ಪಂದಿಸೋದಕ್ಕ ಇದು ಒಳ್ಳೆ ಕೆಟಗರಿಗಳು ಇದೇ ಕೆಟಗರಿನವರು ಇರ್ತಾರೆ ಈ ಕೆಟಗರಿನ ಅವ್ರದೇ ಸಮಸ್ಯೆಗಳು ಇರ್ತವೆ. ಸಮಸ್ಯೆಗಳು ಇಲ್ಲ ಅಂತಂದಲ್ಲ, ಶ್ರೀಮಂತನಿಗೂ ಸಮಸ್ಯೆ ಇರ್ತದೆ, ಎಲ್ಲ ಬಡವನಿಗೂ ಸಮಸ್ಯೆ ಇರ್ತದೆ, ಮಧ್ಯಮ ವರ್ಗದವ್ರಿಗೆ ಬಡವ ಬಡವನಿಗೂ ಸಮಸ್ಯೆ ಇರ್ತದೆ. ಅವನದೇ ಆದ ಒಂದು ಇದರಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಸಮಸ್ಯೆಗಳಿಗೆ ನಿಧಿನೇ ಇಲ್ಲ. ಆದ್ರೂ ಏನಂತಂದರೆ ಸ್ಪಂದಿಸಬೇಕು, ಕರ್ತವ್ಯ ನಿಭಾಯಿಸಬೇಕು. ಬೇರೆ ತುಂಬ ತಂದು ಸಾಧ್ಯತೆ ಖುಷಿ ನೋಡಿ ನಾನು ಕುರ್ಚಿ ಹೋಗ್ಬೇಕು.